ಕಾಂಗ್ರೆಸ್ಗಿಂತ ಮೊದಲು ನಮ್ಮ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದೇವೆ. ಜೆಡಿಎಸ್ಗಿಂತಲೂ ಮೊದಲು ನಮ್ಮ ಅಭ್ಯರ್ಥಿಯನ್ನ ನಿಲ್ಲಿಸಿದ್ದೇವೆ. ನಮ್ಮ ಅಭ್ಯರ್ಥಿ ಹಾಕಿದ ಮೇಲೆ ಜೆಡಿಎಸ್ ಅಭ್ಯರ್ಥಿ ಹಾಕಿದ್ದ. ನಮ್ಮ ಅಲ್ಪಸಂಖ್ಯಾತ ಅಭ್ಯರ್ಥಿಯ ಪರ ಅವರು ಗೆಲ್ಲಿಸಲಿ ಅಂತ ಸಿದ್ದರಾಮಯ್ಯ ಹೇಳ್ತಾರೆ. ದೇವೇಗೌಡರು ರಾಜ್ಯಸಭೆಗೆ ನಿಂತಾಗ ನಾವು ಅಭ್ಯರ್ಥಿ ಹಾಕಿದ್ವಾ? ದೇವೇಗೌಡರು ರಾಜ್ಯಸಭೆಗೆ ನಿಂತಾಗ ನಾವು ಅಭ್ಯರ್ಥಿ ಹಾಕಿದ್ವಾ? ಜೆಡಿಎಸ್ 37 ಸೀಟು ಪಡೆದುಕೊಂಡ್ರು, ಕುಮಾರಸ್ವಾಮಿಯನ್ನ ಸಿಎಂ ಮಾಡಿದ್ವಿ. ಬಿಜೆಪಿ ಸರ್ಕಾರ ಮಾಡಬಾರದು ಅಂತ ಕುಮಾರಸ್ವಾಮಿಯನ್ನ ಸಿಎಂ ಮಾಡಿದ್ದೆ. ಈಗ ಜೆಡಿಎಸ್ ನಮಗೆ ಬೆಂಬಲ ಕೊಡಿದೆ. ನಾವು ಏನನ್ನೂ ಕೆಡಿಸಿಲ್ಲ, ಕುಮಾರಸ್ವಾಮಿ ಎಲ್ಲವನ್ನೂ ಕೆಡಿಸಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆ. ಈಗಾಗಲೇ ಜೆಡಿಎಸ್ಗಿಂತ ಮುಂಚಿತವಾಗಿ ನಾವು ತೀರ್ಮಾನ ಮಾಡಿ ಎರಡನೇ ಅಭ್ಯರ್ಥಿಯನ್ನು ನಿಲ್ಲಿಸಿದ್ದೇವೆ. ನಮ್ಮ ಅಭ್ಯರ್ಥಿ ಹಾಕಿದ ಮೇಲೆ ಒಂದು ದಿನದ ನಂತರ ಹಾಕಿರೋದು. ಅವರಿಗೆ ಕೋಮುವಾದಿ ಅಭ್ಯರ್ಥಿ ಸೋಲ್ಸಾಗಿದ್ದರೆ ಅವ್ರ ಅಭ್ಯರ್ಥಿ ಹಾಕಬೇಕಾಗಿರಲಿಲ್ಲ. ನಾವು ಅಲ್ಪಸಂಖ್ಯಾತ ಅಭ್ಯರ್ಥಿಯನ್ನು ಹಾಕಿದ್ದೀವಿ, ಮನ್ಸೂರ್ ಅಲಿಖಾನ್. ಅವ್ರು ಗೆಲ್ಲಿಸ್ಬೇಕು ಅನ್ನೋದಾದರೆ ಅವ್ರ ಅಭ್ಯರ್ಥಿನ ರಿಟೈರ್ಡ್ ಮಾಡಿ ನಮ್ಗೆ ಓಟ್ ಹಾಕಲಿ. ಈಗ ಅವರು ದೇವೇಗೌಡರು ರಾಜ್ಯಸಭೆಗೆ ನಿಂತ್ಕೊಂಡಾಗ ನಾವು ಅಭ್ಯರ್ಥಿ ಹಾಕಿದ್ವ? ಹಾಕಿದ್ವೇನ್ರಿ? ಕೇಳಿ ಅವರಿಗೆ ಪ್ರಶ್ನೆನ. ನಾವು ಹಾಕಿರಲಿಲ್ಲ. ಕುಮಾರಸ್ವಾಮಿ 37 ಜನ ಇದ್ದರೂ ಕೂಡ ಬಿ ಜೆ ಪಿಯವ್ರು ಮುಖ್ಯಮಂತ್ರಿ ಆಗಬಾರ್ದು ಅಂತ ನಾವು 80 ಜನ ಇದ್ದರೂ ಕೂಡ ಅವ್ರನ್ನೇ ಮುಖ್ಯಮಂತ್ರಿ ಮಾಡಿರಲಿಲ್ವ? ದೇವೇಗೌಡರು ಪ್ರಧಾನಮಂತ್ರಿ ಆದಾಗ ಅವರಿಗೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿರಲಿಲ್ವ? ಅವ್ರು ಈಗ ನಮಗೆ ಬೆಂಬಲ ಕೊಡಲಿ. ನಮ್ಮ ಬೆಂಬಲ ಕೋಮುವಾದಿ ಸೋಲಿಸ್ಬೇಕಾದ್ರೆ ಅವ್ರಿಗೆ ಬೆಂಬಲ ಕೊಡಬೇಕು. ನಮಗೆ ಕೊಡಲಿ, ನಾವೇ ಸೋಲಿಸ್ತೀವಿ. ಯಾರಿಗೆ ಕೆಡ್ಸಕ್ಕೆ ಹಾಕಿರೋರು? ದೇವೇಗೌಡರು ರಾಜ್ಯಸಭೆಗೆ ಕಳಿಸ್ಬಾರಿ ರಾಜ್ಯಸಭೆಗೆ ಹೋದ್ರಲ್ಲ, ಆಗ ನಾವು ಅರ್ಜಿ ಹಾಕಿದ್ದು ಕ್ಯಾಂಡಿಡೇಟ್ ಹಾಕಿದ್ವ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.